ಶರಣಾಗತಿಗೆ ಉಕ್ರೇನ್ ಅಧ್ಯಕ್ಷ ಒಪ್ಪಿಲ್ಲ. ಉಕ್ರೇನ್ ರಷ್ಯಾ ಮಧ್ಯೆ ಕದನ ವಿರಾಮ ಆಗುತ್ತಾ ಅನ್ನೋದನ್ನು ನೋಡಬೇಕು. ಶಾಂತಿ ಸಭೆಯಲ್ಲಿ ಕದನ ವಿರಾಮ ಪ್ರಸ್ತಾಪವನ್ನು ಮಾಡಲಾಗಿದೆ. ಬೆಲಾರಸ್ ಸಭೆಯಲ್ಲಿ ಪ್ರಸ್ತಾಪವನ್ನು ಈಗ ಉಕ್ರೇನ್ ಮುಂದಿಟ್ಟಿದೆ. ರಷ್ಯಾ ಒಪ್ಪಿದ್ರೆ ಕದನ ವಿರಾಮ ಸಾಧ್ಯತೆ, ರಷ್ಯಾ ಒಪ್ಪುವಂಥ ಪರಿಸ್ಥಿತಿಯಲ್ಲಿ ಇದೆಯಾ ಇಲ್ವಾ? ಶರಣಾಗತಿಗೆ ಈಗ ಉಕ್ರೇನ್ ಅಧ್ಯಕ್ಷರು ಒಪ್ಪುತ್ತಾ ಇಲ್ಲ. ಉಕ್ರೇನ್ ರಷ್ಯಾ ಮಧ್ಯೆ ಕದನ ವಿರಾಮ ಆಗುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕು. ಶಾಂತಿ ಸಭೆಯಂತೂ ಈಗ ಆರಂಭವಾಗಿದೆ. ಕದನ ವಿರಾಮಕ್ಕೆ ಬಂದು ನಿಲ್ಲುತ್ತಾ ಅಥವಾ ಈ ಯುದ್ಧ ಹಾಗೆ ಮುಂದುವರಿಯುತ್ತಾ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ. ಉಕ್ರೇನ್ ಮತ್ತು ರಷ್ಯಾದ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಕೂತಿದ್ದಾರೆ. ಸೊ ಕದನ ವಿರಾಮ ಘೋಷಣೆಯನ್ನು ಮಾಡಲಾಗುತ್ತಾ ಅಥವಾ ಇಲ್ವಾ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಸಭೆ. ಇಡೀ ಪ್ರಪಂಚವೇ ಈ ಕಡೆಗೆ ನೋಡ್ತಾ ಇದ್ದಿದ್ದು. ಆದರೆ ಈ ಮಾತುಕತೆ ಇಷ್ಟೆಲ್ಲ ಸಾವು ನೋವುಗಳಾಗಿ, ಇಷ್ಟೆಲ್ಲ ಕಟ್ಟಡಗಳನ್ನು ಧ್ವಂಸ ಮಾಡಿ, ಇಷ್ಟೆಲ್ಲ ಸಾವು ನೋವುಗಳಿಗೆ ದಾರಿ ಮಾಡಿಕೊಟ್ಟು ಜನರ ಜೀವವನ್ನು ಜೀವ ಜೊತೆಗೆ ಚೆಲ್ಲಾಟವನ್ನು ಆಡಿಕೊಂಡು ಈಗ ಮಾತುಕತೆಗೆ ಮುಂದಾಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸಾಗಾಗತ್ತೆ? ಕೆಲವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಆ ಹುಟ್ಟಿದಂಥ ಮಕ್ಕಳು, ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಮಕ್ಕಳು, ಯಾವುದೋ ಮೆಟ್ರೋ ಸ್ಟೇಷನ್ನ ಒಳಗಡೆಗೆ ತಾಯಿ ಮತ್ತು ಆ ಮಗು ಜೊತೆಗಿದ್ದಾರೆ. ಕೆಲವು 3-4 ತಿಂಗಳು ಮಕ್ಕಳು, ಹಸುಗೂಸುಗಳು, ಬಾಣಂತಿ, ಚೆನ್ನಾಗಿ ಊಟ ಮಾಡಬೇಕು, ಮಗುಗೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸೋಕೆ ಅವ್ರು ತಿಂತಾ ಇರೋದು ಒಂದು ಚಾಕ್ಲೇಟು, ಒಂದು ಬ್ರೆಡ್ ಪೀಸು. ಆ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ? ಅದಾದಮೇಲೆ ಈಗ ನಿಮಗೆ ಮಾತುಕತೆಗಳಿಗೆ ಬಂದು ತಲುಪ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ನಿಮ್ಮ ಈಗೋ ಬಂದು ತಲುಪಿದೆ ಅಂತ ನೋಡ್ಕೊಳ್ಳಿ. ಬಾಂಬ್ಗಳಿದ್ದಾವೆ, ನಾವೇನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಅಹಂಕಾರ, ದುರಹಂಕಾರಗಳು ಯಾವ ಮಟ್ಟಿಗೆ ಮನುಷ್ಯನನ್ನು ತಂದಿಡ್ತಾ ಇದೆ ಅಂತೇಳಿ. ಏನು ಜೀವ ಹೋದರೆ ಏನಾಗಬೇಕಾಗಿದೆ? ಯಾರಿಗೂ ಏನೂ ಸಂಬಂಧ ಇಲ್ಲ. ಅವರು ಈಗೋ ಹರ್ಟ್ ಆಗಬಾರ್ದು ಅಷ್ಟೇ, ಈಗ ಆಗ್ತಾ ಇರೋದು ಅಷ್ಟೇ. ರಷ್ಯನಿಗೆ ತನ್ನ ಈಗೋ ಹರ್ಟ್ ಆಗಿದೆ. ಆ ಕಡೆಗೆ ಉಕ್ರೇನಿಗೂ ಕೂಡ ನನಗೆ ರಷ್ಯಾ ಬೇಡ, ನಾನು ಅಮೇರಿಕಾ ಜೊತೆಗೆ ನಿಂತ್ಕೊಳ್ತೀನಿ ಅಂತ ಅವರು ಈ ಎಲ್ಲವನ್ನು ನಂಬಿಕೊಂಡು ಹೋಗಿರುವಂಥ ಪರಿಸ್ಥಿತಿ ಏನು ಅಂದರೆ, ಉಕ್ರೇನಲ್ಲಿ ಜನ ಜೀವವನ್ನು ಕೈಯಲ್ಲಿ ಹಿಡ್ಕೊಳ್ತಾ ಇದ್ದಾರೆ. ಪಾಪ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಒಂದೊಂದು ಚಾಕ್ಲೇಟಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಒಂದೊಂದು ದಿನ ಕಳೀತಾ ಇದ್ದಾರೆ. ಬ್ರೆಡ್ ಪೀಸು ಕೆಲವ್ರಿಗೆ ಸಿಗ್ತಾ ಇಲ್ಲ. ಬೆಳಗ್ಗೆ ಒಂದು ಚಾಕ್ಲೇಟು, ಮಧ್ಯಾಹ್ನ ಒಂದು ಚಾಕ್ಲೇಟು. ಏನಾಗುತ್ತೆ ಪರಿಸ್ಥಿತಿ? ಕುಡಿಯೋಕೆ ನೀರಿಲ್ಲ. ಟ್ಯಾಪ್ ವಾಟರ್ ಅಂದರೆ ಬಳಕೆಯ ವಸ್ತುಗೆ ಇರುವ ನೀರಿರುವಂಥದ್ದನ್ನು, ಬಳಕೆಯ ನೀರನ್ನು ಕುಡಿಯೋಕೆ ಬಳಸ್ಕೊಳ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಕಟ್ಟಾಗಿದೆ, ಬಿಸಿ ನೀರು ಬರ್ತಾ ಇಲ್ಲ. ಟೆಂಪ್ರೇಚರಲ್ಲಿ 0-1, ನಾವಿಲ್ಲಿ 17-16 ಈ ಟೆಂಪ್ರೇಚರಲ್ಲಿದ್ದಾಗಲೇ ನಮಗೆ ಚಳಿ ತಡ್ಕೊಳೋಕ್ಕಾಗಲ್ಲ. ಅಲ್ಲಿ ಪರಿಸ್ಥಿತಿ ಏನು? 0-1 ಡಿಗ್ರಿ. ಆಮೇಲೆ ರಾತ್ರಿ ಹೊತ್ತು ಮೈನಸ್ಸಿಗೆ ಹೋಗುತ್ತೆ. ಅದರಲ್ಲಿ ಮನೆ ಬಿಟ್ಟವರು ಆಚೆ ಮೆಟ್ರೋ ಸ್ಟೇಷನಲ್ಲಿರಬೇಕು, ಬಂಕರ್ಗಳಲ್ಲಿರಬೇಕು.